ವಿಜಯನಗರ ಜಿಲ್ಲೆ ಕೂಡ್ಲಿಕ್ಕಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಅಮರದೇವರ ಗುಡ್ಡ ಗೊಲ್ಲರಹಟ್ಟಿಯಲ್ಲಿ ಏಪ್ರಿಲ್ 10ರಂದು ಅತಿಯಾದ ಬೇದಿಯಿಂದಾಗಿ ಸುಮಾರು 20ಕ್ಕೂ ಹೆಚ್ಚು ಗ್ರಾಮಸ್ಥರು ತೀವ್ರ ಅಸ್ವಸ್ಥಗೊಂಡಿರತಕ್ಕಂಥ ಘಟನೆ ನಡೆದಿದೆ. ತಕ್ಷಣ ಅವರನ್ನು ಕೂಡ್ಲಿಗಿ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಲಾಗಿದ್ದು, ವೈದ್ಯರು ಹಾಗೂ ಸಿಬ್ಬಂದಿಯವರ ಸಮಯ ಪ್ರಜ್ಞೆ ಮತ್ತು ಕರ್ತವ್ಯ ನಿಷ್ಠೆಯಿಂದ ಚಿಕಿತ್ಸೆ ನೀಡಿರುವ ಪರಿಣಾಮ ಅತಿಸಾರದಿಂದಾಗಿ ಅಸ್ವಸ್ಥಗೊಂಡವರು ಕೆಲ ತಾಸುಗಳ ನಂತರ ಚೇತರಿಸಿಕೊಂಡಿದ್ದಾರೆ. ಮಾಹಿತಿ ತಿಳಿದಾಕ್ಷಣ ಶಾಸಕರಾದ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ರಾತ್ರಿ ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮಸ್ಥರ ಆರೋಗ್ಯ ವಿಚಾರಿಸಿದ್ದಾರೆ. ಅವರಿಗೆ ವೈಯಕ್ತಿಕ ಸ್ವಚ್ಛತೆ ಹಾಗೂ ಪರಿಸರ ಸ್ವಚ್ಛತೆ ಬಗ್ಗೆ ತಿಳಿ ಹೇಳಿದ್ದಾರೆ. ಘಟನೆಯ ಕುರಿತು ಸಂಪೂರ್ಣ ಮಾಹಿತಿ ಪಡೆದು ಮೌಢ್ಯತೆ ಕಂದಾಚಾರಗಳನ್ನು ತೊರೆಯಬೇಕಿದೆ ಎಂದು ಸೂಚಿಸಿದ್ದಾರೆ. ಗ್ರಾಮದ ಪ್ರಮುಖರನ್ನು ಸಂಪರ್ಕಿಸಿ ಅವರ ಯೋಗಕ್ಷೇಮ ವಿಚಾರಿಸಿದ ಶಾಸಕರು ವೈಯಕ್ತಿಕ ಸ್ವಚ್ಛತೆ ಹಾಗೂ ವಾತಾವರಣದಲ್ಲಿ ಸ್ವಚ್ಛತೆ ಕಾಪಾಡಿಕೊಳ್ಳಲು ಸೂಚಿಸಿದ್ದಾರೆಂದು ತಿಳಿದುಬಂದಿದೆ. ಶಾಸಕರು ಕೂಡಲೇ ಗ್ರಾಮಸ್ಥರಿಗಾಗಿ ಶುದ್ಧ ಕುಡಿಯುವ ನೀರು ಹಾಗೂ ಗಂಜಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತ ತಿಳಿದುಬಂದಿದೆ. ಇನ್ನು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆಗೆ ದಾಖಲಾದ ಎಲ್ಲರ ಆರೋಗ್ಯ ಸ್ಥಿತಿಗತಿ ವಿಚಾರಿಸಿದ್ದಾರೆ. ಹಾಜರಿದ್ದ ವೈದ್ಯರು ಹಾಗೂ ಸರ್ವ ಸಿಬ್ಬಂದಿಗೆ ಸಮಯೋಚಿತವಾಗಿ ತುರ್ತು ಅಗತ್ಯ ಚಿಕಿತ್ಸೆ ಒದಗಿಸುವಂತೆ ಸೂಚಿಸಿದ್ದು, ಗ್ರಾಮದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಆರೋಗ್ಯ ಇಲಾಖೆ ಮತ್ತು ನೈರ್ಮಲ್ಯ ಇಲಾಖೆ ಅಧಿಕಾರಿಗಳನ್ನು ಹಾಗೂ ಸಿಬ್ಬಂದಿ ಮತ್ತು ಆಂಬುಲೆನ್ಸ್ ನಿಯೋಜಿಸಿ ತೀವ್ರ ನಿಗಾ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇನ್ನು ಅಸ್ವಸ್ಥರಾಗಿದ್ದವರೆಲ್ಲರೂ ಚಿಕಿತ್ಸೆಯಿಂದ ಸಂಪೂರ್ಣ ಚೇತರಿಸಿಕೊಂಡಿರುವುದನ್ನು ಮನವರಿಕೆ ಮಾಡಿಕೊಂಡ ನಂತರವೇ ಶಾಸಕರು ಆಸ್ಪತ್ರೆಯಿಂದ ಹೊರ ನಡೆದಿದ್ದಾರೆ ಅಂತ ಪ್ರತ್ಯಕ್ಷ ದರ್ಶಿಗಳು ತಿಳಿಸಿದ್ದಾರೆ. ವಿಜಿ ಕೃಷ್ಣೇಂದ್ರ, ಎನ್ಕೆಎಸ್ ಟಿವಿ 4, ಕೂಡ್ಲಿಗಿ. ನೈಟು 9ರಿಂದ ತನ ವಾಂತಿ ಭೇದಿ ಸ್ಟಾರ್ಟ್ ಆಗಿದೆ. ಹೇಡಿಗುಡಗೋಳ್ರಿ 19ನೇ ವಾರ್ಡ್ ಸ್ಟಾರ್ಟ್ ಆದಾಗ ಬೆಳಿಗ್ಗೆ 8ರಿಂದ ನಾವು ಪೇಷಂಟ್ಗಳನ್ನ ಆಂಬ್ಯುಲೆನ್ಸ್ನಾಗಿ ಕರ್ಕೊಂಬಂದ್ವಿ. ಕರ್ಕೊಂಬಂದಾಗ ಏನಾಯ್ತು, ಇಲ್ಲಿ ಬಂದ್ರೆ ಬೆಡ್ ಇಲ್ಲ, ಸ್ಟಾಪ್ ಇಲ್ಲ ಅಂತ ಹೇಳ್ತಾರೆ. ನರ್ಸ್ಗಳು ಒಂದೊಂದು ಬೆಡ್ಡಿಗೆ ಇದ್ದಿದ್ದರಿಗೆ ಹಾಕಿ ಗ್ಲುಕೋಸ್ ಹಾಕಿ ಈಗ ಪೇಷಂಟ್ಗಳು ಸುಮಾರು 21ರಿಂದ 22 ಜನ ಇವಾಗ ಇಲ್ಲಿ. ಇಲ್ಲಪ್ಪ ಇಲ್ಲಿ ಸ್ಪೆಷಾಲಿಟಿ ಇಲ್ಲ, ಆ ಕಡೆ ಹೋಗ್ರಿ ಈ ಕಡೆ ಹೋಗ್ರಿ ಅಂತ ಹೇಳ್ತಾರೆ. ಈಗ 36 ಆಯ್ತಾ ಇದೆ, ಬಂದು ಒಂದು ಒಳ್ಳೆ ಫೆಸಿಲಿಟಿ ಡಾಕ್ಟರ್ಗಳನ್ನು ಕರೆಸಿಲ್ಲ ಇಲ್ಲಿ. ಸುಮ್ಮನೆ ಬರ್ತಾರೆ ನೋಡ್ತಾರೆ, ನೀವು ಹೊಲಸು ಹಂಗೆ ಹಿಂಗೆ ನೀವು ಅದು ಮಾಡಲ್ಲ ನೀವು ಅದು ಮಾಡಲ್ಲ. ಈಗ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿಗೆ ಬಂದಿದ್ರೆ ಬಂದಿಲ್ಲ, ಸಂಬಂಧಪಟ್ಟ ಅಧಿಕಾರಿಗಳು ನಿನ್ನೆ ಬಂದಿದ್ರು ಸರ್, ಅಂದ್ರೆ ಯಾರು ಗುಣ ಆಗಿಲ್ಲ. ಪೇಷಂಟ್ ಸಿಸ್ಟರ್ನ ಬಿಟ್ಟಿದ್ದಾರೆ, ಅಲ್ಲೆಲ್ಲ ಇದ್ದಾರೆ, ಅಲ್ಲೆಲ್ಲ ವ್ಯವಸ್ಥೆ ಇದೆ, ಗುಣ ಆಗಿಲ್ಲ. ನಾವಿಲ್ಲಿ ಆಗ್ಲಿದ್ದಕ್ಕೆ ಅವೆಲ್ಲ ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇದೀವಿ ನಾವೇ. ಈ ಮತ್ತೆ ತಿರ್ಗಿ ಅವ್ರು ಪದೇ ಪದೇ ML ಗಳು ಬಂದ್ರೆ ನೀವು ಸರಿ ಇಲ್ಲ, ನೀವು ಹೊಲದ ಜನಗಳು ಹಾಗೆ ಈಗ ಅಂತ ನಮ್ಮನ್ನು ಕುಲೈತಿ ಎಲ್ಲ ಬೈತಿದ್ದಾರೆ. ಈಗ ಆಲ್ರೆಡಿ ಎಷ್ಟು ಮಂದಿ ಅಡ್ಮಿಟ್ ಆಗಿರಿ ಇಲ್ಲಿ? ಈಗ 40 ಜನ ಇದಾರೆ. ಈಗ 40 ಜನ ಮೂವತ್ತು ಜನ ಇದ್ದಾರೆ, ಇಲ್ಲ ಬರ್ತಾನೆ ಇದಾರೆ ಸರ್. ಬೆಳಗ್ಗೆ 6ನೇ ಬಂದವ, ಅದು ಯಾವ ಕಾರಣಕ್ಕಾಗಿದೆ ಅಂತ ಇವತ್ತು ಕಂಡಿಡಿದಿಲ್ಲ ಸರ್. ನಿನ್ನೆಲ್ಲಿಂದ ಡಾಕ್ಟರ್ನ ಊರಾಗೆ ಇದ್ದಾರೆ, ಆದ್ರೆ ಏನು ಏನ್ ಟೆಸ್ಟ್ ಮಾಡಿ, ಏನ್ ನೀರಿಂದ ಆಗಿದೆಯೋ, ಏನು ಊಟದಿಂದ ಆಗಿದೆಯೋ, ಫುಡ್ ಪಾಯ್ಸನ್ ಆಗಿದೆಯೋ ಗೊತ್ತಾಗಿಲ್ಲ. ಈಗ ಇಲ್ಲಿರೋ ಡಾಕ್ಟರ್ ಏನಂತ ಹೇಳಿದಾರೆ? ಟ್ರೈ ಮಾಡ್ತೀವಿ ಅಂತ ಹೇಳ್ತಾರೆ. ಅವ್ರ ಸಿಸ್ಟರ್ ಪಾಪ ಕೇಳಿದ್ರೆ, ಈಗ 20 ಜನಕ್ಕೆ ಒಬ್ಬರೇ ಸಿಸ್ಟರ್, ಅವ್ರು ಏನೇ ಮೇಂಟೈನ್ ಮಾಡ್ತಾರೆ ಸರ್? ಈ ಸಿಸ್ಟರ್ ಇಲ್ಲ, ಸ್ಟಾಫ್ ಇಲ್ಲ, ಇಲ್ಲಿ ಸ್ಟಾಫ್ ಇಲ್ಲ, ಸ್ಟಾಫ್ ಬಂದಿದೀವಪ್ಪ. ನಾನು ಒಂದೊಂದು ಬೆಡ್ಗೆ ಇಬ್ಬಿಬ್ಬರನ್ನ ಹಾಕಿದ್ದೀವಿ, ಜನ ಇಲ್ಲ, ನಾನು ಏನು ಮಾಡಲಿ ಅಂತ ಕೇಳ್ತಾರೆ. ನಾನು ಒಬ್ಬಳೇ ಏನಂತ ಮಾಡಲಿ? ಇವರು ಅಧಿಕಾರಿಗಳನ್ನ ಕೇಳ್ಬೇಕಾಯ್ತು. ಅಧಿಕಾರಿಗಳನ್ನ ಕೇಳಿದ್ರೆ ಅವ್ರು ಏನೇನೋ ಮಾತಾಡ್ತಾರೆ, ಅವ್ರು ಏನಂತ ಮಾತಾಡ್ತಾರೆ? ಅದನ್ನ ಪಂದ್ ಸರ್ ಪಂದ್ಸಿದ್ ಕೇಳಿದ್ರೆ ನಮ್ಮ ಸರ್, ನಮ್ದು ಕೊಳಪಟ್ಟಿ ಗಲೀಜ್ ಐತೆ. ಈ ಕೊಳಪಟ್ಟಿ ಗಲೀಜ್ ನಾವು ರೈತರು ದುಡ್ಕೊಂಡು ತಿನ್ನಾರ ದಿನ ನಿಂತ. ನಾವು ಇಸ್ತಿರ್ ಬಟ್ಟೆ ಅವ್ರಂಗೆ ಹಾಕ್ಯಂದು ಅಡ್ಡಾಡಕ್ಕಾಗಲ್ಲ, ನಮಗೆ ಪುಕ್ಸಟ್ಟೆ ದುಡ್ಡು ಬರಲ್ಲ. ದುಡ್ಕೋಬೇಕು ತಿನ್ಬೇಕು ನಮಗೆ ಬರ್ತದೆ. ನಿಮ್ಮ ಕೊಳಪಟ್ಟೆ ನೋಡಿ ಎಷ್ಟು ಗಲೀಜ್ ಐತಿ, ಹಿಂಗಿದ್ರೆ ಬರಲ್ಲ ಏನಂದ್ರೆ. ಮತ್ತೆ ನಾವು ದಿನನಿತ್ಯ ದುಡ್ಕೊಂಡು ತಿನ್ನಾರ, ನಾವು ದಿನನಿತ್ಯ ಸ್ನಾನ ಮಾಡೋಕ್ಕಾಗಲ್ಲ, ಇಸ್ತಿರ್ ಬಟ್ಟೆ ಹಾಕಕ್ಕೆ. ರೈತರ ಬಡ್ಡೆ ಗೊಬ್ಬ ಅಂತಂದೇಳಿ ನಿಮಗೆ ಅಲ್ಲಗಳಿತಿದ್ದಾರೆ ರೈತರು. ನೀವು ನೋಡಿ ಈ ತರ ನಿಮ್ಮ ಗಲೀಜ್ ಇದ್ರೆ ಏತ್ ಮುಗಳಿ ತೊಳೆಯಲ್ಲ, ಆ ತರ ಮಾತಾಡ್ತಾರೆ ಸರ್ ಒಬ್ಬ ಜನ ನಾಯಕಾಗಿ? ಆ ಥರ ಮಾತಾಡಬಾರ್ದು. ಹೌದಾ? ಆ ಬೇಕಾದ್ರೆ ಪ್ರೂಫ್ ಕೊಡ್ತೀವಿ ಅವ್ರು ಮಾತಾಡಿದ್ರೆ. ಆಯ್ತಾ? ಹೌದು, ಅದು ನನಗೆ ಸೆಂಡ್ ಮಾಡಿರಿ, ನಾನು ಕೂಡ ಅದನ್ನ ನಮ್ಮ ಮೀಡಿಯಾ ಕಳಿಸ್ತೀನಿ. ಅಲ್ಲ, ಪ್ರೂಫ್ ಅಂದ್ರೆ ಸಾಕ್ಷಿ ಇದ್ದಾರೆ ಸರ್. ಇಮ್ಮಿಡಿಯೇಟ್ಲಿ ಬೇಕು ಸರ್, ಸೀರಿಯಸ್ ಇದೆ. ಒಂದು 2-3 ಪೇಷಂಟ್ ಇಮ್ಮಿಡಿಯೇಟ್ ಪೇಷಂಟ್ ಇದೆ, ಬಂದು ಹೋಗ್ಬಿಟ್ರೆ ಬಗೆಹರಿಸ್ತೀರಾ? TH ಏನಂದ್ರು? ಅಲ್ಲ ಸರ್, ಇವಾಗ ಬಂದ ಹಿಂಗೆ ಕೈ ನೋಡ್ತಾರ, ಬಂದ ಅದ ಬಗೆಹರಿತ್ತಾ?
ಪೇಷಂಟ್ ಎಲ್ಲಿಂದ ಎಲ್ಲಿ ಡಾಕ್ಟರ್ ಕರೆಸ್ಬೇಕು ಸರ್, ಇಲ್ಲೇನು ಬಳ್ಳಾರಿಗೆ ಸ್ವಲ್ಪ ರೆಸ್ಪಾನ್ಸ್ ಮಾಡ್ಲೇಬೇಕು. ಇವಾಗ ಬಂದು ಒಂದು ತಾಸು ನೋಡಿಬಿಟ್ರೆ ಪೇಷಂಟ್ ಗುಣ ಆಗ್ಬಿಡುತ್ತಾ? ಯಾರ ಬಂದು ನೋಡಿ ಹೋಗೋದಲ್ಲ, ಸ್ಟಾಫ್ ಭಯನೆ ಇಲ್ಲ, ಎಮ್ ಎಲ್ ಎ ಹೇಳ್ತಿಲ್ಲ. ನಿನ್ನೆ ಸಾಯಂಕಾಲ ಅವ್ರು ಬಂದು ಕುಡಿಯೋ ನೀರಿನ ವ್ಯವಸ್ಥೆ ಬಾಟ್ಲ್ಗಳು ಕೊಟ್ಟು ಗಂಜಿ ಕೊಟ್ಟು ಹೋಗಿದಾರ. ಅವ್ರು ತಪ್ಪಂತ ಹೇಳ್ತಾ ಇಲ್ಲ, ಬಟ್ ಸ್ಟಾಫ್ ಇಲ್ಲಿ, ಸ್ಟಾಫ್ ಕರ್ಸಕ್ ಆಗ್ತಾ ಇಲ್ಲ ಅವ್ರ ಕೈಗೆ. ಒಳ್ಳೆ ಡಾಕ್ಟರ್ ಕರೆಸ್ಬೇಕು, ಇಲ್ಲಿಂದ ಒಳ್ಳೆ ಸ್ಟಾಫ್ ಕರೆಸಿ ವ್ಯವಸ್ಥೆ ಮಾಡ್ಬೇಕು. ಓಕೆ, ಮೇಲೆ ರೂಮ್ ಎಲ್ಲ ಖಾಲಿ ಇದಾವೆ, ಯಾಕೆ ಶಿಫ್ಟ್ ಮಾಡ್ಲಿ ಸ್ಟಾಫ್? ಡಾಕ್ಟರ್ ಏನ್ ಹೇಳ್ತಾರೆ ಸರ್, ಒಂದ್ ಬೆಡ್ಗೆ ಇಬ್ಬರು ಹಾಕ್ಬಿಡ್ರಿ ಅಂತ ಹೇಳಿದ್ರೆ ಸ್ಟಾಫ್ ಇಲ್ರಿ, ಮೇಲೆ ರೂಮ್ ಇದಾವೆ, ಸ್ಟಾಫ್ ಇಲ್ಲ. 30 ಪೇಷಂಟ್ ಇದಾವ, ಒಬ್ಬ ನರ್ಸ್ ನೋಡಕ್ ಆಗತ್ತಾ? 30 ಪೇಷಂಟ್ ಆಗತ್ತಾ? ಇವ್ರು ಬಂದ್ರಲ್ಲ, ಮೂರು ನಾಲ್ಕು ಜನ ನರ್ಸ್ ಬೇಕಲ್ಲಿ, ಒಬ್ಬ ಏನಾದ್ರು ಒಬ್ಬ ಡಾಕ್ಟರ್ ಬೇಕಲ್ಲಿ, ಒಂದೇ ಒಂದು ಫುಲ್ ಡೇ 24 ಅವರ್ಸ್ ಮಾಡಿದ್ದಾರೆ ಸರ್. ಈಗ ಆಲ್ರೆಡಿ ಚೇತರ್ಸಿ ಅಂತ ಇದಾರೆ ಸರ್, ಅಷ್ಟೇ ಎಲ್ಲ ಪೇಷಂಟ್ಗಳು ಚೇತರ್ಸಿ. ಇನ್ನು ಏನು ಕ್ರಿಟಿಕಲ್ ಇದ್ದವರಿಗೆ ಬೇರೆ ಕಡೆ ರೆಫರ್ ಮಾಡ್ತಾರೆ. ಕ್ರಿಟಿಕಲ್ಗೆ ರೆಫರ್ ಆಗಿದೆ, ಹೌದು ತುಂಬ ಎರಡು ರೆಫರ್ ಆಗಿದೆ.